ಓಂ ಭಾಷ್ಯಂ ಯದ್ಯಪಿ ಪೂರ್ವಮೇವ ಬಹುಭಿಃ ವ್ಯಾಖ್ಯಾತ ಪೂರ್ವಂ ಬೋಧಯೇಹಿ ತಸ್ಮಿನ್ ಸ್ತೇಪಿ ತಥಾಪಿ ಮೋಹಮಗಮನ್ ಯದ್ವಾದಿವೈ ಮತ್ಯತಃ ಅಧ್ಯಾಸೈಕ ನಿರೂಪಣೇನ ನಿಖಿಲಂ ಭಾಷ್ಯಾರ್ಥ ಮಾತನ್ವತಿ ಸ್ವಾತ್ಮಾನಂದ ವಿಧಾಯಿನಿ ಚ ಸುಗಮ ವ್ಯಾಖ್ಯಾನ ಕೇಶಾಂ ಮುದೇ ವ್ಯಾಖ್ಯಾನ ಕೇಶಾಂ ಮುದೇ ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕ ಶಂಕರಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರೀಮಚ್ಚಂಕರ ಭಗವತ್ ಪೂಜ್ಯ ಪಾದಮಃ ಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಭ್ಯಾಂ ನಮಃ. ಶ್ರೀ ಶ್ರೀ ಸದ್ಗುರು ನೃಸಿಂಹ ಸರಸ್ವತಿ ತೀರ್ಥ ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಭಗವದ್ಭಕ್ತರು, ತತ್ವಜಿಜ್ಞಾಸು ಸಾಧಕರು, ಸದ್ಗುರು ಭಕ್ತರು, ವೇದಾಂತಿಗಳು, ವೇದಾಂತ ಪ್ರಿಯರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಷಷ್ಠಿ ತಿಥಿ, ವಾರ ಗುರುವಾರ, ಅತ್ಯಂತ ಪ್ರಿಯವಾಗಿರುವಂತಹ ವಾರ ಗುರುವಾರ. ಇಂದಿನ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, 2024 ಇಸವಿ ಜೂನ್ 27 ತಾರೀಕಿನ ಗುರುವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಹೇಳುತ್ತಾ, ಇಂದಿನ ವೇದಾಂತ ಟಿಂಡಿಮ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ, ಪ್ರೇಮಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ವೇದಾಂತ ಡಿಂಡಿಮಾಸ್ತತ್ವಂ ಏಕಮುದ್ಘೋಷಯಂತಿ ಯತಿ ಆಸ್ತಾಂ ಪುರಸ್ತಾತ್ ತತ್ತೇಜೋ ದಕ್ಷಿಣಾಮೂರ್ತಿ ಸಂಜ್ಞಿತಂ.
ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ವೇದಾಂತ ಜಿಂಡಿಮ ಪ್ರಕರಣ ಗ್ರಂಥದಲ್ಲಿ ಇಂದು 69ನೇ ಶ್ಲೋಕದ ತಾತ್ಪರ್ಯವನ್ನ ನೋಡೋಣ. 69 ಏಕೋನ ಸಪ್ತತಿತಮ ಶ್ಲೋಕ. ಏಕ ಊನ ಸಪ್ತತಿ, ಏಕ ಒಂದು, ಊನ ಕಮ್ಮಿ ಮೈನಸ್, ಸಪ್ತತಿ 70, 70 ಮೈನಸ್ ಒಂದು 69. ಶುರು ಮಾಡ್ತಾ ಇದ್ದೀನಿ. ನ ಸತ್ಯ ಕಥ್ಯತೆ ಲೋಕ ನಾಮಾದೇರ್ವಿಚಾರತಃ ವಟುಃ ಕುಲಟ ಇತ್ಯಾದೇ ಇತಿ ವೇದಾಂತ ಡಿಂಡಿಮ. ತುಂಬಾ ಚೆನ್ನಾಗಿದೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಶ್ಲೋಕಕ್ಕೆ ಪದವಿಭಾಗವನ್ನು ಮಾಡ್ತೇನೆ. ನ ಸತ್ಯ ಕಥ್ಯತೆ ಲೋಕ ನಾಮಾದೇ ವಿವಿಚಾರತಃ ವಟುಃ ಕುಲಕಃ ಇತ್ಯಾದೇ ಇತಿ 10. ವೇದಾಂತ ಡಿಂಡಿಮ 11 ಪದಗಳಿಂದ ಸಿದ್ಧವಾಗಿರುವ ಶ್ಲೋಕವಿದು. ಪೂರ್ವಾರ್ಧದಲ್ಲಿ 5 ಪದಗಳು, ಉತ್ತರಾರ್ಧದಲ್ಲಿ 6 ಪದಗಳು, 5 + 6 = 11. 11 ಪದಗಳಿಂದ ರಚಿತವಾಗಿರುವ ದಿವ್ಯ ಶ್ಲೋಕವಿದು. ಅನ್ವಯವನ್ನು ನೋಡೋಣ. ಲೋಕ ಸತ್ಯ ಇತಿ ನ ಕಥ್ಯತೆ ಕುತಃ ನಾಮಾದೇ ವ್ಯಭಿಚಾರಾತ್. ನಾಮಾದೇ ವ್ಯಭಿಚಾರತಃ ಕಥಂ ವಟುಃ ಕುಲಟಃ ಇತ್ಯಾದೇ. ಪಂಚಮಿ ಏಕವಚನ ಇತಿ ವೇದಾಂತ ಡಿಂಡಿಮ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಲೋಕ ಪ್ರಪಂಚ, ಲೋಕ ಜಗತ್, ಲೋಕ ವಿಶ್ವಂ. ಈ ಪ್ರಪಂಚವು ಸತ್ಯ ಇತಿ ನ ಕಥ್ಯತೆ, ಸತ್ಯವಾಗಿದೆ ಎಂದು ಹೇಳಲ್ಪಡುವುದಿಲ್ಲ. ಅನ್ವಯ ತುಂಬಾ ಚೆನ್ನಾಗಿದೆ. ಅಯಂ ಲೋಕ ನ ಸತ್ಯ ಕಥ್ಯತೆ ಕುತ್ರ ವೇದಾಂತೇಶು ಕೈಹಿ ಬ್ರಹ್ಮವಿದ್ಭಿಹಿ. ಯಾರು ಬ್ರಹ್ಮಜ್ಞಾನಿಗಳು ಈ ಪ್ರಪಂಚದ ತತ್ವವನ್ನ ಯಾರು ಚೆನ್ನಾಗಿ ಬಲ್ಲವರಾಗಿದ್ದಾರೆಯೋ ಅಂಥ ವಿವೇಕಿಗಳಾದ ಪ್ರಾಜ್ಞರಾದ ಬ್ರಹ್ಮಜ್ಞಾನಿಗಳಿಂದ ಈ ಪ್ರಪಂಚವು ಅಸತ್ಯವೆಂದು ಹೇಳಲ್ಪಡುತ್ತದೆ ಅಥವಾ ಸತ್ಯವೆಂದು ಹೇಳಲ್ಪಡುವುದಿಲ್ಲ. ಈ ಪ್ರಪಂಚವನ್ನ ನೋಡ್ತಾ ಇದ್ದಾರೆ ಬ್ರಹ್ಮಜ್ಞಾನಿಗಳು. ಅವರು ಅಜ್ಞಾನಿಗಳಂತೆಯೇ ಎಲ್ಲ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ. ಇಷ್ಟು ಮಾಡಿದರೂ ಅವರು ಎಂದಿಗೂ ಕೂಡ ಈ ಪ್ರಪಂಚವನ್ನ ಸತ್ಯ, ಪರಮಾರ್ಥ, ನಿಜ ಎಂದು ನಕಚ್ಯತೆ ಹೇಳುವುದಿಲ್ಲ. ಇದು ಕರ್ಮಣಿ ಪ್ರಯೋಗ. ಇದಕ್ಕೆ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಕರ್ತರಿ ಪ್ರಯೋಗವನ್ನು ಹೇಳಿದ್ದಾರೆ. ಬ್ರಹ್ಮವಿದಃ ಇಮಂ ಲೋಕಂ ಸತ್ಯ ಇತಿ ನ ಕಥಯಂತಿ, ನ ಸತ್ಯ ಇತಿ ಕಥಯಂತಿ, ಸತ್ಯಂ ಜಗತೋ ಇತಿ ನ ಕಥಯಂತಿ.
ಕಥ್ಯತೆ ಎನ್ನುವಂತಹದ್ದು ಕರ್ಮಣಿ ಪ್ರಯೋಗವಾದರೆ ಕಥಯಂತಿ ಎನ್ನುವಂತಹದ್ದು ಕರ್ತರೆ ಪ್ರಯೋಗ. ಇಲ್ಲಿ ಬಾ ಜ್ಞಾಪಕ ಬರ್ತಾ ಇದೆ, ಗುರುಗಳೇ ನನ್ ಗುಳ್ಳೆ ಹೊಳಿ ಕೂತ್ಕೊಂಡು ನಾಲ್ಗೆ ಮೇಲೆ ನರ್ತನೆ ಮಾಡ್ತಾ ಹೇಳ್ತಾ ಇದ್ದಾನೆ. ಮಗು ಇನ್ನೊಂದು ವಿಷಯ ಹೇಳು ಅಂದ್ರು, ಹೇಳ್ತೀನಿ ಸ್ವಾಮೀಜಿ, ನಾನು ಕರ್ತರಿ ಪ್ರಯೋಗ ಕರ್ಮಣಿ ಪ್ರಯೋಗ ಅಂತ ಹೇಳ್ತಾ ಇದ್ದೆ. ಹ ಗಟ್ಟಿಯಾಗಿ ಹೇಳು ಅಂದ್ರು, ಕರ್ತರಿ ಪ್ರಯೋಗ ಕರ್ಮಣಿ ಪ್ರಯೋಗ ಅಂತ ಹೇಳಿದೆ. ತಪ್ಪು. ಬಾ ಹೇಗೆ ಹೇಳ್ಬೇಕು, ಕರ್ತರಿ ಪ್ರಯೋಗ ಕರ್ಮಣಿ ಪ್ರಯೋಗ ಹೇಳ್ಬೇಕು ಅಂದ್ರು. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸ್ವಾಮೀಜಿ ಹಿಂದೆ. ಇಲ್ಲ, ಹಾಗಾದ್ರೆ ಗಟ್ಟಿಯಾಗಿ ಹೇಳಪ್ಪ ಅಂದ್ರು. ಕರ್ತರಿ ಪ್ರಯೋಗ ಕರ್ಮಣಿ ಪ್ರಯೋಗ ಅಂತ ಹೇಳಿದೆ. ನೀ ಹೇಳೋದು ತಪ್ಪು, ನಾನ್ ಹೇಳ್ತೀನಿ ಕೇಳು. ಕರ್ತರಿ ಪ್ರಯೋಗ ಕರ್ಮಣಿ ಪ್ರಯೋಗ ಅಂದ್ರು. ನನ್ಗೆ ಏನ್ ವ್ಯತ್ಯಾಸ, ಗುರುಗಳು ಹೇಳುತ್ತಿರುವುದಕ್ಕೋ ನಾನ್ ಹೇಳುತ್ತಿರುವುದಕ್ಕೋ ವ್ಯತ್ಯಾಸ ಇಲ್ವಲ್ಲ ಅಂತ ಹೇಳ್ತೀನಿ ಕೇಳು. ನೀನು ಕರ್ತರಿ ಪ್ರಯೋಗ ಕರ್ಮಣಿ ಪ್ರಯೋಗ ಅಂತ ಹೇಳ್ತಾ ಇದೀಯ, ದೀರ್ಘ ಹೇಳ್ತಾ ಇದೀಯ. ದೀರ್ಘ ಬೇಡ, ಕರ್ತರಿ ಶಬ್ದವೇ ಇಲ್ಲ ಶ್ರೀರಾಮಚಂದ್ರ. ಕರ್ತರಿ ನೋಡಿ, ಕನ್ನಡದಲ್ಲಿ ಕರ್ತರಿ, ಸಿದರ್ಸ್, ಸಂಸ್ಕೃತದಲ್ಲಿ ಕರ್ತರಿ. ತಪ್ಪು. ಕರ್ತರಿ ಪ್ರಯೋಗ ಜ್ಞಾಪಕ ಇಟ್ಕೋ ಮಗು. ಗುರುಗಳೇ ಆಯ್ತು, ನಿಮ್ಮ ಪಾದಾರವಿಂದಗಳಿಗೆ ಅನಂತಾನಂತ ಸಾಷ್ಟಾಂಗ ಪ್ರಣಾಮಗಳು. ನೋಡಿ, ಅವತ್ತಿನಿಂದ ಗಟ್ಟಿಯಾಗ್ಬಿಡಿದೆ. ಕರ್ತರಿ ಪ್ರಯೋಗ ಹ್ರಸ್ವ, ಕರ್ಮಣಿ ಪ್ರಯೋಗ ಕರ್ತರಿ ಎನ್ನುವಂತಹದ್ದು ಸಪ್ತಮಿ ಏಕವಚನದ ರೂಪ. ಋಕಾರಾಂತ ಪುಲ್ಲಿಂಗ ಕರ್ತೃ ಶಬ್ದ ಮಾಡುವವನು, ಕರ್ತಾ ಕರ್ತಾರೌ ಕರ್ತಾರ, ಹೇ ಕರ್ತ ಹೇ ಕರ್ತಾರೌ ಹೇ ಕರ್ತಾರ, ಕರ್ತಾರಂ ಕರ್ತಾರೌ ಕರ್ತೃನ್, ಕರ್ತಾ ಕರ್ತೃಭ್ಯಂ ಕರ್ತೃಭಿ, ಕರ್ತೃ ಕರ್ತೃಭ್ಯಂ ಕರ್ತೃಭ್ಯ, ಕರ್ತು ಕರ್ತೃಭ್ಯಂ ಕರ್ತೃಭ್ಯ, ಕರ್ತು ಕರ್ತೃೋ ಕರ್ತೃಣಂ, ಕರ್ತರಿ ಕರ್ತೃೋ ಕರ್ತೃಷು. ಬಾ, 24 ರೂಪಗಳನ್ನು ಹೇಳಿ ಗಟ್ಟು ಮಾಡಿಸ್ಬಿಟ್ಟು ಕರ್ತನಿ ಎನ್ನುವಂತಹದ್ದು ಕರ್ತೃ ಶಬ್ದದ ಸಪ್ತಮಿ ಏಕವಚನ ರೂಪ. ಕರ್ಮಣಿ ಎನ್ನುವಂತಹದ್ದು ಡಿಟೋ. ನಕಾರಾಂತಹ ನಪುಂಸಕಲಿಂಗ ಕರ್ಮನ್ ಶಬ್ದ, ಕರ್ಮ ಕರ್ಮಣಿ ಕರ್ಮಾಣಿ, ಹೇ ಕರ್ಮನ್ ಹೇ ಕರ್ಮಣಿ ಹೇ ಕರ್ಮಾಣಿ, ಕರ್ಮ ಕರ್ಮಣಿ ಕರ್ಮಾಣಿ, ಕರ್ಮಣ ಕರ್ಮಭ್ಯಂ ಕರ್ಮಭಿ, ಕರ್ಮಣೇ ಕರ್ಮಭ್ಯಂ ಕರ್ಮಭ್ಯ, ಕರ್ಮಣ ಕರ್ಮಭ್ಯಂ ಕರ್ಮಭ್ಯ, ಕರ್ಮಣ ಕರ್ಮಣೋ ಕರ್ಮಣ ಕರ್ಮಣಿ, ಕರ್ಮಣೋ ಕರ್ಮಸು. ಪರಮ ಪೂಜ್ಯ ಪ್ರಾತಸ್ಮರಣೀಯರು ಸ್ವಾಮಿಗಳವರು ಗಟ್ಟು ಮಾಡಿಸಿರುವಂತಹ ರೂಪಗಳು. ಯಾವ ಬ್ರಹ್ಮಜ್ಞಾನಿಗಳು ಕೂಡ ಈ ದ್ವೈತ ಪ್ರಪಂಚವನ್ನ ನೋಡುತ್ತಿದ್ದರು, ಎಲ್ಲಾ ವ್ಯವಹಾರಗಳನ್ನ ಮಾಡುತ್ತಿದ್ದರು, ಅವರು ಸತ್ಯವೆಂದು ಲೇಬಲ್ ಹಾಕುವುದಿಲ್ಲ. ಬಾ, ಎಷ್ಟು ಆಶ್ಚರ್ಯ! ಇದು ಅದ್ವೈತ. ನಮ್ಮಂತೆಯೇ ಬ್ರಹ್ಮಜ್ಞಾನಿಗಳು ಕೂಡ ದೋಸೆ ತಿಂತಾರೆ, ಉಸಲಿ ತಿಂತಾರೆ, ಹಣ್ಣನ್ ತಿಂತಾರೆ, ಬಾಳೆಹಣ್ಣು ತಿಂತಾರೆ, ಪುಸ್ತಕ ಬರೀತಾರೆ, ಎಲ್ಲವನ್ನೂ ಮಾಡ್ತಾರೆ. ಆದರೆ ಮಾಡಿದ ಮಾತ್ರಕ್ಕೆ ಇದನ್ನ ಸತ್ಯವೆಂದು ಬ್ರಹ್ಮಜ್ಞಾನಿಗಳು ತಿಳಿಯುವುದಿಲ್ಲ. ಅಜ್ಞಾನಿಗಳು ಎಲ್ಲ ವ್ಯವಹಾರಗಳನ್ನು ಮಾಡುತ್ತಾ ಇಷ್ಟನ್ನೇ ಸತ್ಯವೆಂದು ಭ್ರಮಿಸಿಕೊಂಡಿದ್ದಾರೆ. ಅಜ್ಞಾನಿಗಳಿಗೆ ಪರಮಾರ್ಥ ಸ್ವರೂಪ ಅರ್ಥವಾಗಿಲ್ಲ, ಬ್ರಹ್ಮಜ್ಞಾನಿಗಳಿಗೆ ಪರಮಾರ್ಥ ಸ್ವರೂಪ ಅರ್ಥವಾಗಿದೆ. ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ಭಗವತ್ಪಾದ ಶಂಕರಾಚಾರ್ಯರವರು ಬ್ರಹ್ಮಜ್ಞಾನಿ ಪುಂಗವರು, ಹೌದಾ? ಅದರಲ್ಲಿ ಯಾವ ಸಂಶಯ ಇರೋದಿಲ್ಲ.
ಭಗವತ್ಪಾದ ಶಂಕರಾಚಾರ್ಯರ ಶಿಷ್ಯರು ಭಕ್ತರು ಇವತ್ತು ಪ್ರಪಂಚದಲ್ಲಿ 100 ಕೋಟಿ ಇದ್ದಾರೆ. ಆ 100 ಕೋಟಿ ಜನಗಳು ಕೂಡ ಶಂಕರಾಚಾರ್ಯರನ್ನ ವೇದಾಂತ ಭಾಷ್ಯಕಾರರು ಬ್ರಹ್ಮಜ್ಞಾನಿಗಳು ಅಂತ ಒಪ್ಪಿಕೊಂಡಿದ್ದಾರೆ. ಹೌದಾ? ಆದರೆ ಶಂಕರಾಚಾರ್ಯರು ವ್ಯವಹಾರ ಮಾಡ್ತಾ ಇರಲಿಲ್ವಾ? ಅಮ್ಮ ಸನ್ಯಾಸ ತಗೋತೀನಿ ಅಂತಂದ್ರು, ಮೊಸರು ಹಿಡ್ಕೊಂಡಿದೆ ಅಂತಂದ್ರು, ಸನ್ಯಾಸವನ್ನು ಸ್ವೀಕಾರ ಮಾಡಿದರು. ನಡ್ಕೊಂಡು 1200 ವರ್ಷಗಳ ಹಿಂದೆ ಗೋವಿಂದ ಭಗವತ್ ಪೂಜ್ಯ ಪಾದಾಚಾರ್ಯ ಸನ್ನಿಧಾನಕ್ಕೆ ಹೋದ್ರು, ಅವರಿಂದ ಸನ್ಯಾಸ ದೀಕ್ಷೆಯನ್ನು ಪಡ್ಕೊಂಡ್ರು, ಎಲ್ಲ ಮಾಡಿದ್ದಾರೆ ಸುಳ್ಳ. ಅನಂತರ ಗೋವಿಂದ ಭಗವತ್ ಪೂಜ್ಯ ಪಾದಾಚಾರ್ಯರಿಂದ ವೇದಾಂತವೆಲ್ಲವನ್ನೂ ತಿಳ್ಕೊಂಡ್ರು. ಅವರ ಅಪ್ಪಣೆಯಂತೆ ಪ್ರಸ್ಥಾನತ್ತ ಈ ಗ್ರಂಥಗಳಿಗೆ ಭಾಷ್ಯವನ್ನ ಬರೆದರು. ಕಾಶಿಗೆ ಹೋದ್ರು, ಬದರಿಗೆ ಹೋದ್ರು, ಎಲ್ಲ ಸಂಚಾರ ಮಾಡ್ತಾ ಇದ್ರು. ಅಲ್ಲಿ ಗೌಡಪಾದ ಆಚಾರ್ಯರ ದರ್ಶನವಾಯ್ತು, ಅವರಿಗೆ ನಮಸ್ಕಾರವನ್ನು ಮಾಡಿದ್ರು. ಬಾದರಾಯಣಾಚಾರ್ಯರ ದರ್ಶನವಾಯ್ತು, ಎಲ್ಲ ವ್ಯವಹಾರವನ್ನು ಮಾಡಿದ್ರು. ಶಂಕರರು ವೇದಾಂತ ಗ್ರಂಥಗಳನ್ನು ಬರೆದರು, ಭಕ್ತಿ ಗ್ರಂಥಗಳನ್ನು ಬರೆದಿದ್ದಾರೆ, ವೇದಾಂತ ಪ್ರವಚನಗಳನ್ನು ಮಾಡ್ತಾ ಇದ್ರು, ಗೋಷ್ಠಿಯನ್ನು ಮಾಡ್ತಾ ಇದ್ರು, ವಾದ ವಿವಾದವನ್ನು ಮಾಡ್ತಾ ಇದ್ರು. ಇಷ್ಟೆಲ್ಲ ಮಾಡ್ತಾ ಇದ್ದಂತ ಶಂಕರಾಚಾರ್ಯರು ಹೇಳ್ತಾರೆ, ಮಾಯಾ ಮಾತ್ರಮಿದಂ ದ್ವೈತಂ. ಗೌಡಪಾದಾಚಾರ್ಯರ ಮಾತು, ಈ ಪ್ರಪಂಚವೆಲ್ಲವೂ ಮಾಯಾ ಮಾತ್ರವಾಗಿದೆ. ಏನ್ ಸ್ವಾಮಿ ಇದು? ತವ ಹಿತವೇಕಂ ವಚನಂ ವಚ್ಯೇ ಶೃಣು ಹಿತಕಾಮೋ ಯದಿ ಸತತಂ ಸ್ವಪ್ನೇ ದೃಷ್ಟಂ ಸರ್ವಂ ಹಿ ಮೃಷ ಜಾಗೃತಿ ಚ ಸ್ಮರ ತದ್ವಜಿತಿ. ಬಾ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬಾಯಿ ಬಿಟ್ಟು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ 100 ಕಡೆಗಳಲ್ಲಿ ಈ ಪ್ರಪಂಚ ಎನ್ನುವಂತಹದ್ದು ಅಸತ್ಯವಾಗಿದೆ, ಮಾಯಾ ಮಾತ್ರವಾಗಿದೆ, ಅವಿದ್ಯಾ ಕಲ್ಪಿತವಾಗಿದೆ, ಮಿಥ್ಯಾಭೂತವಾಗಿದೆ ಅಂತ ಹೇಳಿದ್ದಾರೆ. ಇದು ಪರಸ್ಪರ ವಿರುದ್ಧವಾಯ್ತಲ್ಲ. ಭಿಕ್ಷೇನ ತೋತಾರೆ, ಊಟವನ್ನ ಮಾಡ್ತಾರೆ, ಸ್ನಾನವನ್ನ ಮಾಡ್ತಾರೆ, ಉಪನ್ಯಾಸವನ್ನ ಮಾಡ್ತಾರೆ, ಗ್ರಂಥಗಳನ್ನು ಬರೀತಾರೆ. ಅದೇಳು ಏನು? ಇದೆಲ್ಲವೂ ಸುಳ್ಳು, ಇದು ಮೋಸ ಅಲ್ವಾ? ಆತ್ಮವಂಚನೆ ಎಲ್ಲವೇ ಅಲ್ಲ, ಆತ್ಮವಂಚನೆಯಲ್ಲ, ಮೋಸವಲ್ಲ, ಪರಸ್ಪರ ವಿರುದ್ಧವಲ್ಲ. ಎಲ್ಲಾ ವ್ಯವಹಾರಗಳನ್ನ ಮಾಡುತ್ತಿದ್ದರು, ಇದೆಲ್ಲವೂ ಕೂಡ ಆಭಾಸ ಮಾತ್ರ ಎಂದು ತಿಳಿದಿರುವಂತ ಧೀರರು. ಏನೇ ಮಾಡ್ತಾ ಇದ್ರು, ಇದೆಲ್ಲವೂ ಕೂಡ ಅವಿದ್ಯಾಕೃತ ವ್ಯವಹಾರ, ನಾಮರೂಪ ವ್ಯವಹಾರವೆಲ್ಲವೂ ಕೂಡ ಅವಿದ್ಯಾಕೃತವಾಗಿದೆ ಎನ್ನುವುದೇ ಪರಮಾರ್ಥ. ಆದರೆ ವ್ಯಾವಹಾರಿಕ ದೃಷ್ಟಿಯಿಂದ, ಅಧ್ಯಾರೋಪ ದೃಷ್ಟಿಯಿಂದ ಬ್ರಹ್ಮಜ್ಞಾನಿಗಳಾಗಿದ್ದರೂ ಅಜ್ಞಾನಿಗಳಂತೆ ಎಲ್ಲ ವ್ಯವಹಾರಗಳನ್ನು ಮಾಡಬಹುದು. ಸಿನಿಮಾ ನಟ ಸಿನಿಮಾದಲ್ಲಿ ಎಲ್ಲಾ ವ್ಯವಹಾರಗಳನ್ನು ಮಾಡ, ಒಬ್ಬ ನಾನು ಕೊಲ್ತಾನೆ ಅವನ ಸಿನಿಮಾದಲ್ಲಿ ಪರಶುರಾಮನಾಗ್ ಬಂದಿದ್ದಾನೆ. ಅವರ ತಂದೆ ಜಮದಗ್ನಿ ಮಹರ್ಷಿಗಳು ನಮಸ್ಕಾರ ಮಾಡಿದ್ದಾನೆ ಸಿನಿಮಾದಲ್ಲಿ. ನಾನು ಹೇಳ್ದ ಮಾಡ್ತೀಯ ಅಂತ ಹೇಳಿದ, ಮಾಡ್ತೀಯನೆ ಗುರುಳಿ, ನಿಮ್ ತಾಯಿ ತಲೆ ಕತ್ತರ್ ಸಾಕು ಅಂದ್ರು. ರಾಮ್ 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 ರಾಮ ಮಾತೃದೇವೋ ಭವ, ತಾಯಿ ತಲೆ ಕತ್ತರ್ ಸಾಕ್ತ. ಎಲ್ಲಿ? ನಾಟಕದಲ್ಲಿ ಕತ್ತರ್ ಸಾಕಿದ್ರು, ಕತ್ತರ್ ಸಾಕಿಲ್ಲ. ನಮಸ್ಕಾರ ಮಾಡ್ದ, ಮಗು ಮಗನೇ ದೀರ್ಘಾಯುಷ್ಮಾನ್ ಭವ ಅಂದ್ರು. ಏನ್ ಬರಾಮೆ ಕೇಳ್ಕೊ ಅಂದ್ರು, ಅಮ್ಮ ಬದುಕಿ ಬರ್ಲಿ ಅಂತ ಕೇಳ್ಕೊಂಡ, ಅಮ್ಮ ಬದುಕಿ ಬಂದ. ಇದು ನಾಟಕ. ನಾಟಕದಲ್ಲಿ ತಾಯಿಯನ್ನು ಕತ್ತರಿಸಿದ್ರು, ಕತ್ತರಿಸಾಕಿಲ್ಲ, ತಾಯಿ ಆಶೀರ್ವಾದವನ್ನು ಮಾಡ್ತಾಳೆ. ಏನಂತ? ನಟವರೋ ಭವ. ಇದು ತುಂಬಾ ಅಧ್ಯಾರೋಪ ದೃಷ್ಟಿಯಿಂದ ವೇದಾಂತ ಶಾಸ್ತ್ರ ಎಲ್ಲ ದ್ವೈತ ವ್ಯವಹಾರಗಳನ್ನು ಅನುವಾದ ಮಾಡ್ಕೊತಾ ಇದೆ.
ಪರಮಾರ್ಥವಾಗಿ ಬ್ರಹ್ಮೈವೇಕಂ ಸತ್ಯಂ, ಬ್ರಹ್ಮಜ್ಞಾನಿಗಳು ಈ ಪ್ರಪಂಚವನ್ನ ಎಂದೆಂದಿಗೂ ಕೂಡ ಸತ್ಯ ಎಂದು ಹೇಳುವುದಿಲ್ಲ. ಯಾಕೆ ಅಂದ್ರೆ ನಾಮರೂಪಾತ್ಮಕವಾಗಿದೆಯಲ್ಲ, ನಾಮರೂಪಾತ್ಮಕವಾಗಿರುವ ಪ್ರಪಂಚವೆಲ್ಲವೂ ಜೊಳ್ಳು. ನಾಮರೂಪಾತ್ಮಕಂ ವಿಶ್ವಂ, ಮುಂದಿನ ಶ್ಲೋಕ ಬರುತ್ತೆ. ಇಂದ್ರಜಾಲಂ ವಿದುರ್ಪದಿ ಆಶ್ಚರ್ಯ. ಟಿವಿ ಅಂತೀವಿ, ನಿಜವಾದ ಟಿವಿ ಇಲ್ವೇ ಇಲ್ಲ, ಕಂಪೋನೆಂಟ್ಸ್ ಇದೆ. ಮೊಬೈಲ್ ಅಂತ ಹೇಳ್ತೇವೆ, ಮೊಬೈಲ್ ಇಲ್ಲ. ಅರಮನೆ ಅಂತ ಹೇಳ್ತೇವೆ, ಅರಮನೆ ಎನ್ನುವುದು ಇಲ್ಲ. ಚಿತ್ರಾನ್ನ ಅಂತ ಹೇಳ್ತೇವೆ, ಚಿತ್ರಾನ್ನ ಎನ್ನುವುದು ಇಲ್ಲ. ವಿಚಾರ ಮಾಡುತ್ತಾ ಹೋದರೆ ತದನನ್ಯತ್ವಮಾರಂಭಣ ಶಬ್ದಾದಿಭ್ಯ ಸರ್ವಾಣಿ ಕಾರ್ಯಾಣಿ ಸ್ವ ಕಾರಣೇಭ್ಯ ಅನನ್ಯಾನಿ ಭವಂತಿ. ನ್ಯಾಯ, ಎಲ್ಲಾ ಕಾರ್ಯ ವಸ್ತುಗಳು ತಮ್ಮ ತಮ್ಮ ಕಾರಣಕ್ಕಿಂತ ಭಿನ್ನವಾಗಿ ನಿಜವಾಗಿ ಇಲ್ಲವೇ ಇಲ್ಲ. ವಿಚಾರ ಕ್ರಮ ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ವಿಚಾರವನ್ನ ಮಾಡು. ನಾವು ಸುಮ್ಮನೆ ಪೂಜೆ ಮಾಡ್ತಾ ಕೂತ್ಬಿಟ್ಟು, ಜಪ ಮಾಡ್ತಾ ಕೂತ್ಬಿಟ್ಟು ವೇದ ಅಂತ ಅರ್ಥವಾಗಲ್ಲ ಅಂದ್ರೆ ಖಂಡಿತ ಅರ್ಥವಾಗಲ್ಲ. ಕೇವಲ ಕರ್ತೃದಂತ ಸಾಧನೆಯಲ್ಲಿಯೇ ಯಾರು ಮುಳುಗಿ ಬಿಟ್ಟಿದ್ದಾರೆಯೋ ಅಂಥವರಿಗೆ ಅದ್ವೈತ ವೇದ ಅಂತ ಅರ್ಥವಾಗುವುದಿಲ್ಲ. ಅದ್ವೈತ ವೇದ ಅಂತ ಅರ್ಥವಾಗಬೇಕಾದರೆ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ನೋಡಿ, ನಿಮಗೆ ಬ್ರಹ್ಮಜ್ಞಾನವಾಗ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗು, ಅಷ್ಟೋತ್ರವನ್ನ ಮಾಡಿಸು, ಸಮುದ್ರ ಸ್ನಾನವನ್ನ ಮಾಡು ಅಂತ ಹೇಳಲಿಲ್ಲ. ಗೀತಾಚಾರ್ಯನಾದ ಭಗವಂತ ನಿನಗೆ ಬ್ರಹ್ಮಜ್ಞಾನ ಬೇಕಾ ಅದ್ವೈತ ಆತ್ಮಜ್ಞಾನ ಬೇಕಾ? ಏನ್ ಮಾಡ್ಬೇಕು ನೀನು? ಪ್ರಣಿಪಾತೇನ ನಮಸ್ಕಾರ ಹಾಕು, ಪರಿಪ್ರಶ್ನೇನ ಪ್ರಶ್ನೆ ಹಾಕು, ತಿಳ್ಕೊ. ಅದನ್ನ ಬಿಚ್ಚಿಬಿಟ್ಟು ಸುಮ್ಮನೆ ಯಾಂತ್ರಿಕವಾಗಿ 24 ಗಂಟೆಗಳಲ್ಲಿ 16 ಗಂಟೆ ವಿಷ್ಣು ಸಹಸ್ರನಾಮ ಪಾರಾಯಣ, ಗಾಯತ್ರಿ ಜಪ, ಸೂರ್ಯ ನಮಸ್ಕಾರ, ಮತ್ ಶಿವನಾಮ ಅಷ್ಟೋತ್ತರ ಜಪ ಮಾಡ್ತಾ ಇದ್ರೆ ಚಿತ್ತ ಶುದ್ಧಿಯಾಗ್ಬಹುದು. ಒಂದು ಪಾಯಿಂಟ್ ಹೇಳ್ತಾ ಇದ್ರು ಪೂಜ್ಯರಾದ ಸದ್ಗುರು, ಎಲ್ಲ ಕರ್ತೃದಂತ ಸಾಧನಗಳು ಕೂಡ ಚಿತ್ತ ಶುದ್ಧಿಯ ಸಾಧನ. ಕರ್ತೃದಂತ ಸಾಧನವನ್ನೇ ತಾತ್ಪರ್ಯದಿಂದ ಮಾಡುತ್ತಿರುವಂತವರಿಗೆ ವೇದಾಂತ ಅರ್ಥವಾಗುವುದಿಲ್ಲ. ವೇದಾಂತ ಅರ್ಥವಾಗ್ಬೇಕಾದ್ರೆ ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ, ತದಾ ಆತ್ಮ ದ್ರಷ್ಟವ್ಯ. ಆತ್ಮಜ್ಞಾನವಾಗ್ಬೇಕಾದ್ರೆ ಶ್ರವಣವನ್ನು ಮಾಡು, ಮನನವನ್ನು ಮಾಡು, ನಿಧಿಧ್ಯಾಸ ಮಾಡಪ್ಪ ಅಂತಾರೆ. ನನಗೆ ಸಹಸ್ರಾರು ಜನ ಜಿಜ್ಞಾಸುಗಳನ್ನ ನೋಡಿದಾಗ ತುಂಬಾ ಸಂಕಿತವಾಗುತ್ತೆ ಮನಸ್ಸಿಗೆ. ಏನೋ ಜಪ ಅಂತ ಮಾಡ್ತಾರೆ, ಮಡಿಮಡಿ ಅಂತ ಹಾರಾಡ್ತಾರೆ, ಧ್ಯಾನ ಅಂತ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಕೆಲವು ಪುಣ್ಯಾತ್ಮರಂತೂ ಬೆಳಿಗ್ಗೆ ಎದ್ದುಬಿಟ್ಟು 5 ಗಂಟೆ ಸ್ನಾನ ಮಾಡಿಕೊಂಡು 5:30 to 8:00 ಒಂದು 10 ದೇವರುಗಳ ಪೂಜೆಯನ್ನು ಮಾಡ್ತಾರೆ, ಪಾರಾಯಣ ಮಾಡ್ತಾರೆ, ಜಪವನ್ನು ಮಾಡ್ತಾರೆ. ಸಾಕ್ಷರವಾಗಿ ನಮಗೆ ಈ ವೇದ ಅಂತ ಬೇಡ ಅಂದ್ಬಿಡ್ತಾರೆ. ಸಂತೋಷ, ತುಂಬಾ ಸಂತೋಷ. ಬೇಡ ಅಂತ ಬಲಾತ್ಕಾರವಿಲ್ಲ. ಅಂಥವರಿಗೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅದ್ವೈತ ವೇದ ಅಂತ ಅರ್ಥವಾಗುವುದಿಲ್ಲ. ಅಂದ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗಿ ಪುನಃ ಬಾಧಿಸುತ್ತಾರೆ. ನಿಮಗೆ ಸ್ವರ್ಗ ಬೇಡವಾ? ಬ್ರಹ್ಮಲೋಕ ಬೇಡವಾ? ವೈಕುಂಠ ಲೋಕ ಬೇಡವಾ? ಮೋಕ್ಷವೇ ಬೇಕಾ? ಅಜ್ಞಾನವನ್ನು ಕಳ್ಕೊಳ್ಬೇಕಾ? ಬ್ರಹ್ಮ ಜ್ಞಾನವೇ ಬೇಕಾ? ಹಾಗಾದರೆ ಶಾಂಕರ ಭಾಷ್ಯ ಗ್ರಂಥಗಳನ್ನ ಅಧ್ಯಯನ ಮಾಡಬೇಕು. ಇದಕ್ಕೆ ಹೆಸರು ವಸ್ತುತಂತ್ರ ಜ್ಞಾನಂ. ಕೇವಲ ಕರ್ತೃತಂತ್ರ ಸಾಧನದಲ್ಲಿಯೇ ಮುಳುಗಿರುವಂಥವರಿಗೆ
ಖಂಡಿತ ಬ್ರಹ್ಮಜ್ಞಾನವಾಗುವುದಿಲ್ಲ. ಬ್ರಹ್ಮಜ್ಞಾನ ಬೇಕಾದರೆ ವಿಚಾರವನ್ನು ಮಾಡು. ಏನೇ ಪ್ರಪಂಚ ಕಾಣಿಸ್ತಾ ಇದೆ, ಪ್ರತಿ ದಿವಸ ಕಣ್ಣು ಬಿಟ್ರೆ ಡಪ್ ಡಪ್ ಪ್ರಪಂಚ ಕಾಣಿದೆ, ಯಾಕೆ ಸುಳ್ಳು? ಅದು ವಿಚಾರ. ಅದ್ವೈತ ವೇದಾಂತವನ್ನ ಸದ್ಗುರು ಉಪದೇಶವನ್ನ ಶ್ರವಣ ಮಾಡಿ ವೇದಾಂತ ವಾಕ್ಯಾರ್ಥ ವಿಚಾರವನ್ನ ಮಾಡುತ್ತಾ ಅರ್ಥ ಮಾಡ್ಕೊಳ್ಬೇಕೇ ಹೊರತು ಸುಮ್ಮನೆ ಕೂತ್ಕೊಂಡು ಜಪ ಮಾಡ್ತಾ ಇದ್ರೆ ತೀರ್ಥಯಾತ್ರೆ ಮಾಡ್ತಾ ಇದ್ರೆ ಬ್ರಹ್ಮಜ್ಞಾನವಾಗ್ಬೇಕಾ ವಿಚಾರವನ್ನ ಮಾಡು, ವಿಚಾರ ಮಾಡ್ಬೇಕಾ ವೇದಾಂತ ವಾಕ್ಯಗಳನ್ನ ಶ್ರವಣ ಮಾಡು, ಸಾಕು. ನ ಸತ್ಯ ಕಥ್ಯತೆ ಲೋಕ, ಈ ಪ್ರಪಂಚವನ್ನ ಯಾವ ಬ್ರಹ್ಮಜ್ಞಾನಿಗಳು ಕೂಡ ಸತ್ಯವೆಂದು ಕರೆಯುವುದಿಲ್ಲ. ವೇದಾಂತಗಳಲ್ಲಿ ಈ ಪ್ರಪಂಚವನ್ನ ಸತ್ಯವೆಂದು ಎಲ್ಲೂ ಕರೆದಿಲ್ಲ. ಒಂದು ವಾಕ್ಯ ಗೌಡಪಾದಾಚಾರ್ಯರ ಮಾತು, ನ ನಿರೋಧೋ ನ ಚೋತ್ಪತ್ತಿ ನ ಬದ್ಧೋ ನ ಚ ಸಾಧಕ ನ ಮುಮುಕ್ಷು ನ ವೈ ಮುಕ್ತ ಇತ್ಯೇಷ ಪರಮಾರ್ಥತ. ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ನ ಸಂಶಯ ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತ. ಚೆನ್ನಾಗಿ ಅರ್ಥ ಮಾಡ್ತೀವಿ, ಇಲ್ಲವಾದರೆ ಬರೀ ಕನ್ಫ್ಯೂಷನ್. ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಂಥ ಮಹಾತ್ಮರ ಬಾಯಿನಿಂದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬ್ರಹ್ಮಜ್ಞಾನಿ ವರೇಣ್ಯರ ಬಾಯಿನಿಂದ ಶಾಂಕರ ಭಾಷ್ಯ ಪ್ರವಚನವನ್ನು ಶ್ರವಣ ಮಾಡಿದ ಮೇಲೆ ಶಾಂಕರಾದ್ವೈತ ವೇದಾಂತ ದರ್ಶನದ ಸಿದ್ಧಾಂತ ಸಾಧನವೆಲ್ಲ ಅನುಭವಕ್ಕೆ ಬಂದ ಮೇಲೆ ಯಾರ ಉಪನ್ಯಾಸವೂ ಬೇಡ, ಯಾರ ಗ್ರಂಥ ಓದುವುದು ಸಾಕು, ತೃಪ್ತಿ ಆಗ್ಬಿಟ್ಟಿದೆ. ಎಲ್ಲಿ ನ ಸತ್ಯ ಕಥ್ಯತೆ ಲೋಕ, ಯಾಕೆ ಈ ಪ್ರಪಂಚವನ್ನ ಸತ್ಯ ಅಂತ ಯಾಕೆ ಕರೆಯಬಾರದು? ಸತ್ಯ ಅಂದ್ರೇನು? ಕಂಡದ್ದೆಲ್ಲ ಸತ್ಯವಲ್ಲ. ಸಿನಿಮಾದಲ್ಲಿ ಬೇಕಾದ ಪದಾರ್ಥ ಕಾಣಿಸ್ತಾ ಇದೆ, ಯಾವುದು ಸತ್ಯವಾಗಿದೆ? ಕೆಲವು ಸಿನಿಮಾ 3D ಅಂತ ಬರುತ್ತಂತೆ, 3D. ಆ ನಾಗ್ರಹ ಬಂತು ಅಂದ್ರೆ ನಮ್ಮ ಕಚ್ಚಿಕ್ಕೆ ಬರುತ್ತೆ. ಅಷ್ಟು ಸತ್ಯವಾಗಿ ಕಂಡರೂ ನಾಗ್ರಹವಿದೆಯಾ? ಅಲ್ಲಿ ಕುಲಿ ಇದೆಯಾ? ರಾಜ ಇದಾನ? ಸನ್ಯಾಸಿಗಳಾದಂತಹ ಮಹಾತ್ಮರಿದಾರ? ಯಾವುದೂ ಇಲ್ಲ. ಸಿನಿಮಾನೇ ಹೀಗಿರ್ಬೇಕಾದ್ರೆ ಇಡೀ ಪ್ರಪಂಚ ಒಂದು ಸಿನಿಮಾ. ಜಾಗ್ರದ ಅವಸ್ಥಾ ಎನ್ನುವಂತಹ ಪರದೆಯ ಮೇಲೆ ಅವಿದ್ಯೆಯಿಂದ ತೋರುತ್ತಿರುವಂತಹ ಪ್ರಪಂಚವೇ ದ್ವೈತ ಪ್ರಪಂಚ. ತೋರ್ರಿ, ವ್ಯವಹಾರವನ್ನು ಮಾಡಿ, ಆದರೆ ಸತ್ಯ ಎಂದು ತಿಳಿದುಕೊಳ್ಳಬೇಡಿ. ಸುಳ್ಳಿನ ಜಗವಿದು. ಕಠೋಪನಿಷತ್ತಿನಲ್ಲಿ ಮೃತ್ಯುದೇವತೆ ಬಾಲಕ ನಚಿಕೇತನ ತೀವ್ರತೆ ಉತ್ತಮಾಧಿಕಾರಿತ್ವವನ್ನು ಕಂಡು ತತ್ವವನ್ನು ತಿಳಿಸುತ್ತಾ ಹೀಗೆ ಹೇಳುತ್ತಾನೆ: ಸ್ವಪ್ನಾಂತಂ ಜಾಗರಿತಾಂತಂಚ ಉಭವ್ಯೇನಾನುಪಶ್ಯತಿ ಮಹಾಂತಂ ವಿಭುಮಾತ್ಮಾನಂ ಮತ್ವಾ ಧೀರೋನ ಶೋಚತಿ. ಅಂದರೆ ಎಚ್ಚರವೂ ಸ್ವಪ್ನವೂ ಸಮನಾಗಿ ಯಾವಾತನಿಂದ ಅನುದರ್ಶನ ಮಾಡಲ್ಪಡುವುದೋ ಅವನೇ ಧೀರ, ಮಹಾತ್ಮ, ಈ ಪ್ರಪಂಚದ ಒಡೆಯನೆಂದು ತಿಳಿದಿದ್ದರಿಂದ ಶೋಕಿಸುವುದಿಲ್ಲ. ಶ್ರೀಶ್ರೀಗಳವರು ತಮ್ಮ ಹಾಡಿನಲ್ಲಿ, ತೋರಿ ಹಾರುವ ಈ ಮಾಯೆ ಸತ್ಯವಲ್ಲ, ನಮ್ಮೆಲ್ಲರ ಗುರಿ ಆನಂದವೆಂಬ ದಡವನ್ನು ಸೇರಿ ಜನನ ಮರಣದ ಹಿಡಿತದಿಂದ ದೂರಾಗುವುದು ಎಂದು ಹೀಗೆ ಎಚ್ಚರಿಸಿದ್ದಾರೆ.
ಸುಳ್ಳಿನ ಜಗವಿದು ಸುಳ್ಳಿನ ಸಂತೆಯು ನಿಲ್ಲುವುದಲ್ಲವೂ ಸವಿಗನಸು ಸವಿಗನಸು ಸುಳ್ಳಿನ ಜಗವಿದು ಸುಳ್ಳಿನ ಸಂತೆಯು ನಿಲ್ಲುವುದಲ್ಲವೂ ಸವಿಗನಸು 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 ಸುಳ್ಳನು ನೆಚ್ಚುತ ಕುಳ್ಳಿರಬೇಡಿರಿ ನಿಲ್ಲಲಿ ದೇವನೊಳೆ ಮನಸ್ಸು ಯಮ ಮನಸ್ಸು ಯಮ ಮನಸ್ಸು ಸುಳ್ಳನು ನೆಚ್ಚುತ ಕುಳ್ಳಿರಬೇಡಿರಿ ನಿಲ್ಲಲಿ ದೇವನೊಳೆ ಮನಸ್ಸು ಯಮ ಮನಸ್ಸು ಯಮ ಮನಸ್ಸು ಒಬ್ಬನೇ ಬರುವನು ಒಬ್ಬನೇ ಹೋಗುವನು ಒಬ್ಬರಿಗೊಬ್ಬರು ಇಲ್ಲಿಲ್ಲ 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 ಒಬ್ಬನೇ ಬರುವನು ಒಬ್ಬನೇ ಹೋಗುವನು ಒಬ್ಬರಿಗೊಬ್ಬರು ಇಲ್ಲಿಲ್ಲ 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 ಒಬ್ಬರ ಹಿಡಿಯುತ್ತಲೂ ಬಿರಬೇಡಿರಿ ಕೊಬ್ಬಿಡುವಿರಿ ನಿಜ ಕೊನೆಗೆಲ್ಲ ನಿಜ ಕೊನೆಗೆಲ್ಲ ಒಬ್ಬರ ಹಿಡಿಯುತ್ತಲೂ ಬಿರಬೇಡಿರಿ ಕೊಬ್ಬಿಡುವಿರಿ ನಿಜ ಕೊನೆಗೆಲ್ಲ ನಿಜ ಕೊನೆಗೆಲ್ಲ ಏನನು ತಂದಿಹಿರಿ ಏನನು ಒಯ್ಯಿರಿ ಶ್ವಾನನಂತೆ ಬೊಗಳಾಡುವಿರಿ ಜಗಳಾಡುವಿರಿ ಜಗಳಾಡುವಿರಿ ಏನನು ತಂದಿಹಿರಿ ಏನನು ಒಯ್ಯಿರಿ ಶ್ವಾನನಂತೆ ಬೊಗಳಾಡುವಿರಿ ಜಗಳಾಡುವಿರಿ ಜಗಳಾಡುವಿರಿ ನಾನು ನನ್ನ ದಿಂಬಿ ಬುದ್ಧಿಯ ಬಿಡಿ ಮಾನಸ ಶುದ್ಧಿಯ ಕೂಡುವಿರಿ 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 ನಾನು ನನ್ನ ದಿಂಬಿ ಬುದ್ಧಿಯ ಬಿಡಿ ಮಾನಸ ಶುದ್ಧಿಯ ಕೂಡುವಿರಿ ಸುಳ್ಳಿನ ತನುವಿದ ನಂಬುತ್ತಲೇತಕ್ಕೆ ಜೊಳ್ಳು ಸಂಸ್ಕೃತಿಗೆ ಜೋಲುವಿರಿ 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 ಸುಳ್ಳಿನ ತನುವಿದ ನಂಬುತ್ತಲೇತಕ್ಕೆ ಜೊಳ್ಳು ಸಂಸ್ಕೃತಿಗೆ ಜೋಲುವಿರಿ 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 ಕಳ್ಳರು ಇಂದ್ರಿಯ ಮನಗಳು ನಿಮ್ಮನು ಕೊಳ್ಳೆ ಹೊಡೆಯಲಳು ತೇಳುವಿರಿ ಕೊರಗುವಿರಿ ಕೊರಗುವಿರಿ ಕಳ್ಳರು ಇಂದ್ರಿಯ ಮನಗಳು ನಿಮ್ಮನು ಕೊಳ್ಳೆ ಹೊಡೆಯಲಳು ತೇಳುವಿರಿ
ತೋರಿ ಹಾರುವಿ, ಮಾಯೆಯ ತ್ಯಜಿಸಿರಿ, ಪರಮೇಶ್ವರವ ಭಜಿಸುತ್ತೀರಿ, ಭಜಿಸುತ್ತೀರಿ, ಭಜಿಸುತ್ತೀರಿ. ತೋರಿ ಹಾರುವಿ, ಮಾಯೆಯ ತ್ಯಜಿಸಿರಿ, ಪರಮೇಶ್ವರವ ಭಜಿಸುತ್ತೀರಿ, ಭಜಿಸುತ್ತೀರಿ, ಭಜಿಸುತ್ತೀರಿ. ಸೇರಿರಿ ಶಂಕರ ತೀರ, ಜನಿ ಮೃತಿ ದೂರರಾಗುವುದೇ ಕಡೆಯ ಗುರಿ. ಸೇರಿರಿ ಶಂಕರ ತೀರ, ಜನಿ ಮೃತಿ ದೂರರಾಗುವುದೇ ಕಡೆಯ ಗುರಿ, ಕಡೆಯ ಗುರಿ, ಕಡೆಯ ಗುರಿ. ಸುಳ್ಳಿನ ಜಗವಿದು, ಸುಳ್ಳಿನ ಸಂತೆಯು, ನಿಲ್ಲುವುದಲ್ಲವು ಸವಿಗನಸು, ಸವಿಗನಸು. ಸುಳ್ಳಿನ ಜಗವಿದು, ಸುಳ್ಳಿನ ಸಂತೆಯು, ನಿಲ್ಲುವುದಲ್ಲವು ಸವಿಗನಸು, ಸವಿಗನಸು, ಸವಿಗನಸು. ಸುಳ್ಳನು ನೆಚ್ಚುತ ಕುಳ್ಳಿರಬೇಡಿರಿ, ನಿಲ್ಲಲಿ ದೇವನೊಳೆ ಮನಸ್ಸು, ಯಮ ಮನಸ್ಸು, ಯಮ ಮನಸ್ಸು. ಸುಳ್ಳನು ನೆಚ್ಚುತ ಕುಳ್ಳಿರಬೇಡಿರಿ, ನಿಲ್ಲಲಿ ದೇವನೊಳೆ ಮನಸ್ಸು, ಯಮ ಮನಸ್ಸು, ಯಮ ಮನಸ್ಸು, ಯಮ ಮನಸ್ಸು, ಯಮ ಮನಸ್ಸು. ಇದೆಲ್ಲವೂ ಕೇವಲ ಮಿಥ್ಯಾಭೂತವಾದದ್ದು. ನ ಸತ್ಯ ಕಥ್ಯತೆ ಲೋಕ, ಯಾಕೆ ನಾಮಾದೇಹೇ ವ್ಯಭಿಚಾರತಃ. ಇದು ಹೇತು, ನಾಮಾದೇಹೇ ಪದಾರ್ಥಗಳಲ್ಲಿ ಕಾಣುತ್ತಿರುವ ನಾಮ ರೂಪಗಳು ವ್ಯಭಿಚಾರತಃ, ವ್ಯಭಿಚಾರಾತ್ ಬದಲಾವಣೆಯಾಗುತ್ತಿರುವುದರಿಂದ ಯಾವುದೇ ಪದಾರ್ಥವನ್ನ ನೋಡಿ ಅದರ ನಾಮ ರೂಪಗಳು ಬದಲಾವಣೆ ಆಗ್ತವೆ. ಅಂಗಡಿಯಿಂದ ತರುವಾಗ ಭತ್ತ, ಅದನ್ನು ಕುಟ್ಟಿದ ಮೇಲೆ ಅಕ್ಕಿ, ಅದನ್ನು ಮಿಷಿನ್ ಹಾಕಿಸಿದ ಮೇಲೆ ತರಿ, ಆಮೇಲೆ ಮಾಡಿದ ಮೇಲೆ ಉಪ್ಪಿಟ್ಟು, ಅದನ್ನ ಚೆನ್ನಾಗಿ ಹಿಟ್ಟು ಮಾಡಿಬಿಟ್ಟು ಕಲಸಿದ್ರೆ ರೊಟ್ಟಿ. ಏನಿದೆ ಅದು, ಭತ್ತವ, ಅಕ್ಕಿಯ, ಕರಿಯ, ಹಿಟ್ಟ, ಬರೀ ಬದಲಾವಣೆ ಆಗ್ತಾ ಇದೆ. ಆದ್ದರಿಂದ ಯಾವುದು ಬದಲಾವಣೆ ಆಗ್ತಾ ಇದೆಯೋ ಅದು ಸತ್ಯವಲ್ಲ. ಚಿನ್ನಾಮ ಸತ್ಯಂ ಯದ್ರೂಪೇಣ ಯನ್ನಿಶ್ಚಿತಂ ವಸ್ತು ತದ್ರೂಪಂ ನ ವ್ಯಭಿಚರತಿ ತತ್ ಸತ್ಯಂ. ಬಾ, ಈ ಅರ್ಥದಲ್ಲಿ ಬ್ರಹ್ಮವೊಂದೇ ಸತ್ಯ, ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ, ಜೀವೋ ಬ್ರಹ್ಮೈವ ನಾಪರ. ಜೀವನ್ಮುಕ್ತಸ್ತು ತದ್ವಿದ್ವಾನ್ ಇತಿ ವೇದಾಂತ ಚಿಂತಿಮ. ಏನ್ ಚೆನ್ನಾಗಿದೆ, ಇಂಥ ವಾಕ್ಯ ಹಾಕಿ ಕೇಳ್ಬೇಕು, ಯಾರು ಕೇಳೋದಿಲ್ಲ. ನನಗೆ ಬಹಳ ಸಂಕಟವಾಗಿದೆ, ಯಾವುದನ್ನು ಬೇಡ ಅಂತ ಹೇಳುವುದಿಲ್ಲ. ಅದೆಲ್ಲವೂ ಕೂಡ ವಸ್ತು ತಂತ ಜ್ಞಾನವಲ್ಲ, ಒನ್ ವೇ ಟ್ರಾಫಿಕ್. ರಾಮ ಹುಟ್ಟಿದಂತೆ, ದಶರಥ ಮಹಾರಾಜನಿಗೆ 4 ಜನ ಮಕ್ಕಳಂತೆ. ವೇದಾಂತ ಶಾಸ್ತ್ರ ಹೇಳಂದ ಕೇಳಂದ ಅಲ್ಲ, ವಸ್ತು ತಂತ್ರ ಅನುಭವಿಸಿದ್ದ. ತತ್ವಮಸಿ ಇದು ಪುರಾಣವಲ್ಲ, ಗಪ್ತಾಲಯ ಅಲ್ಲ, ಇದೇನು ಸಿದ್ಧಾಂತ. ನಾಮಾದೇಹೆ ನಾಮ ಮುಂತಾದವುಗಳು ಬದಲಾವಣೆಯಾಗುತ್ತಿರುವುದರಿಂದ ಈ ಪ್ರಪಂಚ ಸತ್ಯವಲ್ಲ. ಒಂದು ಉದಾಹರಣೆ, ವಟುಹು ಕುಲಟಃ ಇತ್ಯಾದೇಹೆ. ಒಬ್ಬನನ್ನ ಬ್ರಹ್ಮಚಾರಿ ಅಂತೇವೆ, ಮತ್ತೊಬ್ಬನನ್ನ ವ್ಯಭಿಚಾರಿ ಅಂತೇವೆ. ಇವನ್ ಯಾಕೆ ಬ್ರಹ್ಮಚಾರಿ, ಇವನ್ ಯಾಕೆ ವ್ಯಭಿಚಾರಿ? ಕ್ರಿಯೆಯಿಂದ ವ್ಯಭಿಚಾರ ಬಿಟ್ಟುಬಿಟ್ಟ ಯೋಗ್ಯನಾದ ಗೃಹಸ್ಥ. ನನ್ನೇವರಿ ಬ್ರಹ್ಮಚಾರಿ ಆಗಿದ್ದ ಮತ್ತು ಗೃಹಸ್ಥನಾದ, ಇನ್ನು 2 ವರ್ಷಕ್ಕೆ ಅಪ್ಪ ಅಂತಾದ, ಭಾವಮೈದ ಅಂತಾದ, ಭಾವ ಅಂತಾದ, ಅಳಿಯ ಅಂತಾದ. ಯಾವಾಗ ಅಳಿಯ ಆದ? ಮದುವೆಯಾದ ಮೇಲೆ. ಮದುವೆ ಯಾವ್ದೇ ಇದ್ದಾಗ ಅಳಿಯ ಅಂತ ಆಗ್ತಾನ? ಸೋದರಳಿಯ ಅಂತ ಆಗಿದ್ದ.
ಈಗ ಅಳಿಯ ಅಂದ್ರೇನು, ಸ್ವಾಮಿನ ಬಳಿಯ ಇವರು. ನಮ್ಮ ಮಗಳನ್ನು ಕೊಟ್ಟಿದ್ದೇವೆ ಸ್ವಾಮಿ, ಒಳ್ಳೆಯ ಹುಡುಗ, ಬುದ್ಧಿವಂತ, ಅಧ್ಯಯನ ಸಂಪನ್ನ ಅಂತ ಹೊಗಳ್ತೇನೆ. ಯಾವಾಗ ಮದುವೆಯಾದ ಮೇಲೆ ಒಬ್ಬ ವ್ಯಕ್ತಿ ಇದ್ದಾನೆ, ವಿದ್ಯಾರ್ಥಿ, ಬ್ರಹ್ಮಚಾರಿ, ವಿದ್ವಾನ್, ಗೃಹಸ್ಥ, ಎಲ್ಲ ಬದಲಾಗ್ತಾರೆ. ಹೌದಾ? ಖಾಲಿ ಸೈಟ್ ಇದೆ, ನಾಲ್ಕು ಗ್ವಾಡೆ ಹಾಕ್ಬಿಟ್ಟು ಮೇಲ್ಚಾವಣಿ ಹಾಕ್ಬಿಟ್ರೆ ಇದೊಂದು ರೂಮು. ರೂಮ್ ಅಂದ್ರೆ ರೂಮ್ ಇಲ್ವೇ ಇಲ್ಲ. ಎಲ್ಲ ಇದು ದೇವರ ಕೋಣೆ, ಇದು ಅಡಿಗೆ ಮನೆ. ಸ್ಟವ್ ಇತ್ತು ಬಿಟ್ರೆ, ಗ್ಯಾಸ್ ಇತ್ತು, ನಲ್ಲಿ ಹಾಕ್ಬಿಟ್ಟು ಒಂದು ಸ್ಟ್ಯಾಂಡ್ ಹಾಕ್ಬಿಟ್ರೆ ಅಡಿಗೆ ಮನೆ ಇಂತಿತ್ತು. ದೇವ್ರ ಮನೆ ದೀಪ ಹಚ್ಬಿಟ್ಟು ಅಲ್ಲಿ ಒಂದ್ ಫೋಟೋ ಇಟ್ಬಿಟ್ಟು ದೇವ್ರ ಮನೆ. ಎಲ್ಲವೂ ನಾಮರೂಪ ಆಗಿದೆ. ಅದ್ವೈತ ವೇದಾಂತ ಸಿದ್ಧಾಂತವನ್ನ ಅಲ್ಲಾಡಿಸಲು ಯಾರಿಂದಲೂ ಸಾಧ್ಯ, ಹರಿಹರ ಬ್ರಹ್ಮರಿಂದಲೂ ಸಾಧ್ಯವಿಲ್ಲ. ಅಷ್ಟು ಭದ್ರವಾಗಿ ಭಗವತ್ಪಾದ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಕಟ್ಟಡವನ್ನು ಕಟ್ಟಿದ್ದಾರೆ. ಅರ್ಥ ಮಾಡ್ಕೋಬೇಕು. ಅದ್ವೈತ ಸಿದ್ಧಾಂತವನ್ನ ಶಂಕರರು ಸ್ಥಾಪನೆ ಮಾಡಲಿಲ್ಲ. ಅದ್ವೈತ ಸಿದ್ಧಾಂತವನ್ನ ಭಗವತ್ಪಾದ ಶಂಕರಾಚಾರ್ಯರು ಹೊಸದಾಗಿ ತಿಳಿಸಲಿಲ್ಲ. ಉಪನಿಷತ್ತುಗಳಲ್ಲಿ ಪ್ರತಿಪಾದಿತವಾಗಿರುವ ಅದ್ವೈತ ಸಿದ್ಧಾಂತಕ್ಕೆ ಫಟ್ನಾಸ್ ಆಗಿ ಭದ್ರವಾಗಿರುವಂತ ಫೌಂಡೇಶನ್ ಹಾಕಿಬಿಟ್ಟು ಕಬ್ಬಿಣದ ಗ್ವಾಡೆ ಹಾಕಿ ಅದ್ವೈತ ಸಿದ್ಧಾಂತವೇ ಪರಮಾರ್ಥ. ಇದು ವಸ್ತುತಂತ್ರ ಜ್ಞಾನಪರವಾದ ಸಿದ್ಧಾಂತ, ಕರ್ತೃತಂತ್ರ ಪ್ರಧಾನವಾದ ಸಿದ್ಧಾಂತವಲ್ಲ. ಉಳಿದ ಎಲ್ಲ ಸಿದ್ಧಾಂತಗಳು ದ್ವೈತ ಸಿದ್ಧಾಂತ, ವಿಶಿಷ್ಟಾದ್ವೈತ ಸಿದ್ಧಾಂತ ಎಲ್ಲವೂ ಕೂಡ ಕರ್ತೃತಂತ್ರ ಪ್ರಧಾನವಾಗಿವೆ. ಅಲ್ಲಿ ವಿಚಾರ ಅವಕಾಶವೇ ಇಲ್ಲ, ವಿಚಾರಣೆ ಬೇಡ. ಅದ್ವೈತ ಸಿದ್ಧಾಂತವನ್ನು ಅರ್ಥ ಮಾಡ್ಕೊಳ್ಬೇಕ. ಬನ್ನಿ ಹೊರಕ್ಕೆ, ಆ ಜಪ ಧ್ಯಾನ ಪೂಜಾದಿಗಳನ್ನು ಬಿಟ್ಟು ತದ್ವಿಧಿ ಪ್ರಣಿಪಾತೇನ ಮಾಡ್ತಾ ಇಲ್ಲ. ಇಲ್ಲಿ ಒಬ್ಬನ ಒಟು ಅಂತೇವೆ, ಕುಲಟ ಅಂತ ಹೇಳ್ತೇವೆ. ಹೇಗೋ ಅದೇ ರೀತಿಯಲ್ಲಿ ಈ ಪ್ರಪಂಚವೆಲ್ಲವೂ ಕೂಡ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇದೆ. ಇದಕ್ಕೆ ಭಾವ ಬೋಧನೆ ಮಂಚೂರು ಓದ್ಬಿಡ್ತೇನೆ. ಅಯಂ ನಾಮ ರೂಪಾತ್ಮಕ ಲೋಕ ವಟು ಕುಲಟ ಇತ್ಯಾದೇ ನಾಮಾದೇ ವಿಚಾರತ ವಿವಿಚಾರ ಸ್ವರೂಪತ್ವಾತ್ ನ ಸತ್ಯ ಕಥ್ಯತೆ. ಇದನ್ನ ಸತ್ಯವೆಂದು ಬ್ರಹ್ಮಜ್ಞಾನಿಗಳು ಕರೆಯುವುದಿಲ್ಲ. ಯಥಾಹಿ ಸಚ್ಚಿದಾನಂದ ರೂಪಂ ಬ್ರಹ್ಮಣ ನ ವ್ಯಭಿಚರತಿ ಕಿಂತು ಸದಾ ಏಕರೂಪಂ ನ ತಥಾ ನಾಮರೂಪೆ. ಪರಬ್ರಹ್ಮವು ಸಚ್ಚಿದಾನಂದ ರೂಪವಾಗಿದೆ, ಸತ್ಯ ಜ್ಞಾನಾನಂದ ಸ್ವರೂಪವಾಗಿದೆ, ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವರೂಪವಾಗಿದೆ. ಹಾಗೆ ನಾಮರೂಪಗಳು ಇಲ್ಲ. ತದ್ಯಥ ಯಯೇವ ವಟು ಬ್ರಹ್ಮಚಾರಿ ಇತಿ ಗಚ್ಚತೆ, ಯಾವನನ್ನ ಬ್ರಹ್ಮಚಾರಿ ವಟು ಎಂದು ಕರೆಯುತ್ತೇವೆಯೋ ಸಯೇವ ಅವನೇ ಕಾಲಾಂತರೇ ಅವಸ್ಥಾಂತರೇವ ಕುಲಟಃ ಸ್ವೈರಿಣಿ ರಥ ಇತ್ಯುಚ್ಯತೆ. ಅವನನ್ನೇ ಬ್ರಹ್ಮಚಾರಿ ಆಗಿರುವ ಅವನು ಗೃಹಸ್ಥ ಅಂತ ಕರೀತಾರೆ. ಬ್ರಹ್ಮಚಾರಿಯೋ ಗೃಹಸ್ಥನ ಆಮೇಲೆ ಮುದುಕ ಅಜ್ಜ ಅಂತ ಹೇಳಿ ಎಲ್ಲ ನಾಮರೂಪಗಳು. ತಸ್ಮಾತ್ ನ ಸತ್ಯ ಕಥ್ಯತೆ ಲೋಕ ವಾಚಾರಂಭಣಂ ವಿಕಾರೋ ನಾಮಧೇಯಂ ಇತ್ಯಾದಿ ವೇದಾಂತ ದಿಂಡಿ ಮಾತೆ. ವಾಚಾರಂಭಣಂ ವಿಕಾರ ಎಲ್ಲ ವಿಚಾರ ವಿಚಾರ ಅದ್ಭುತ. ಆದ್ದರಿಂದಲೇ ಒಂದ್ ಮಾತು ಹೇಳ್ತಾ ಇದ್ದು ಪರಮ ಪೂಜ್ಯ ಸದ್ಗುರು ವರೇಣ್ಯನಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯು. ಪಾಶ್ಚಾತ್ಯ ವಿಮರ್ಶಕರಿಗೆ ವೆಸ್ಟರ್ನ್ ಥಿಂಕರ್ಸ್ ಅವರಿಗೆ ಶಾಂಕರಾದ್ವೈತ ವೇದಾಂತ ಅರ್ಥವಾಗುವಂತೆ ದ್ವೈತ ಸಿದ್ಧಾಂತ, ವಿಶಿಷ್ಟಾದ್ವೈತ ಸಿದ್ಧಾಂತ ಅರ್ಥವಾಗುವುದಿಲ್ಲ, ಅವರಿಗೆ ಬೇಕಾಗಿಲ್ಲ. ದ್ವೈತ ಸಿದ್ಧಾಂತ, ವಿಶಿಷ್ಟಾದ್ವೈತ ಸಿದ್ಧಾಂತಗಳು ನಂಬಿಕೆ ಮೇಯಿಂತಿವೆ. ನಾರಾಯಣ ಬಹಳ ದೊಡ್ಡವನು, ಮಹಾಲಕ್ಷ್ಮಿ ಅವರಿಗೆ ಸೆಕೆಂಡ್ ಬರ್ತಾಳೆ ಅಥವಾ ಆಂಜನೇಯ ಬರೆಯೆಲ್ಲ ಹೇಳ್ತಾರೆ. ಏನ್ ನಂಬಿಕೆ ಯಾರು? ಸಾಮಾನ್ಯವಾಗಿ
ಪಾಶ್ಚಾತ್ಯ ವಿದ್ವಾಂಸರಿಗೆ, ಪಾಶ್ಚಾತ್ಯ ವಿದ್ವಾಂಸರು ಲಕ್ಷಗಟ್ಟಲೆ ಇದ್ದಾರೆ, ಅವರನ್ನು ನಾವು ವೆಸ್ಟರ್ನ್ ಫಿಲಾಸಫರ್ಸ್ ಅಂತ ಕರಿತೇವೆ, ವೆಸ್ಟರ್ನ್ ಥಿಂಕರ್ಸ್ ಅಂತ ಕರಿತೇವೆ. ಅವರಿಗೆ ಶಾಂಕರಾದ್ವೈತ ವೇದಾಂತ ಸಿದ್ಧಾಂತ ಅರ್ಥವಾಗುತ್ತೆ, ಇಷ್ಟವಾಗುತ್ತೆ, ಉಳಿದ ಅರ್ಥವಾಗುವುದಿಲ್ಲ. ಯಾಕೆ? ಈ ಶಾಂಕರಾದ್ವೈತ ವೇದಾಂತ ಸಿದ್ಧಾಂತ ನಿಂತಿರುವಂತಹದ್ದು ವಿಚಾರದ ತಳಹದಿಯಲ್ಲಿ, ವಿಚಾರದ ಫೌಂಡೇಶನ್, ಥಿಂಕಿಂಗ್, ಅನಾಲಿಸಿಸ್, ಅನಲೈಸಿಂಗ್, ಇದು ಶಾಂಕರಾದ್ವೈತ ವೇದಾಂತ ಸಿದ್ಧಾಂತದ ಬಂಡವಾಳ. ಆದ್ದರಿಂದ ಯಾವ ಬ್ರಹ್ಮಜ್ಞಾನಿಗಳು ಈ ಪ್ರಪಂಚವನ್ನ ನೋಡುತ್ತಾ ಎಲ್ಲಾ ವ್ಯವಹಾರ ಮಾಡುತ್ತಿದ್ದರೂ ಇದನ್ನ ನ ಸತ್ಯ ಕಥ್ಯತೆ ಲೋಕ, ನ ಸತ್ಯ ಕಥ್ಯತೆ ಜಗತ್, ಈ ಪ್ರಪಂಚವನ್ನ ಸತ್ಯ ಎಂದು ಯಾರು ಕರೆಯುವುದಿಲ್ಲ. ನಾಮಾದೇ ವ್ಯವಿಚಾರದ ಪ್ರಪಂಚ ಅಂದ್ರೂ ಬಂದೇ, ನಾಮರೂಪ ಅಂದ್ರೂ ಬಂದೇ, ಇದು ಬದಲಾವಣೆಯಾಗುತ್ತಿರುವುದರಿಂದ ಎನ್ನುವಂತಹ ಉಪದೇಶವನ್ನು ಮಾಡ್ತಾ ಇದ್ದಾರೆ. ತುಂಬಾ ಒಂದು ಪಾಯಿಂಟ್ ಏನಪ್ಪ ಅಂದ್ರೆ, ವಸ್ತು ತಂತ್ರಜ್ಞಾನವೆಂದರೇನು? ಬ್ರಹ್ಮಜ್ಞಾನವೆಂದರೆ ವಸ್ತು ತಂತ್ರಜ್ಞಾನ. ಇದರ ಅರ್ಥ ಮಾಡ್ಕೊಳ್ಬೇಕಾದ್ರೆ ಕರ್ಮಯೋಗ ಮಾಡು, ಗುರು ಸೇವೆ ಮಾಡು, ಚಿತ್ ಶುದ್ಧಿ ಹೊಂದ. ಚಿತ್ತ ಶುದ್ಧಿ ಇಲ್ಲದವರಿಗೆ ಅದ್ವೈತ ವೇದಾಂತ ದರ್ಶನವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನೋ ಎಂಟ್ರೆನ್ಸ್, ಅವನಿಗೆ ಅವಕಾಶವೇ ಇಲ್ಲ ಅಂತ ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ವೇದಾಂತ ದಿಂದಿಮ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ನ ಸತ್ಯ ಕಥ್ಯತೆ ಲೋಕ, ನಾಮಾದೇರ್ವಿಚಾರತ ವಟು ಕುಲಟ ಇತ್ಯಾದೇ ಇತಿ ವೇದಾಂತ ದಿಂದಿಮ. ನಮೋ ನಮಃ ಸದ್ಗುರು ಪಾದುಕಭ್ಯಂ.